ನೀವಿನ್ನೂ ಕನ್ನಡ ತಾರೆ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ದೈನಂದಿನ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಳನ್ನು ಪಡೆಯಲು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಈಗಲೇ ಕ್ಲಿಕ್ ಮಾಡಿ. ಟೆಲಿಕಾಂ ಹಾಗೂ ಫೋನ್ ಕಂಪನಿಗಳು ಗ್ರಾಹಕರನ್ನು ತಮ್ಮತ್ತ ಸೆಳೆಯಲು ಹಲವಾರು ಆಫರ್ಗಳನ್ನು ಕೊಡುತ್ತಿವೆ. ಈಗ ಬಂತು ನೋಡಿ ಎಂದು ಕೇಳಿರದ ಅತಿ ದೊಡ್ಡ ಆಫರ್. ಕೇವಲ 101 ರೂಪಾಯಿಗಳಿಗೆ ಒಳ್ಳೆಯ ಬ್ರ್ಯಾಂಡ್ ಸ್ಮಾರ್ಟ್ಫೋನ್ ಸಿಗಲಿದೆ ಹಾಗೂ ರಿಲಯನ್ಸ್ ಜಿಯೋದ ಕಡೆಯಿಂದ ಆಫರ್ಗಳ ಸುರಿಮಳೆ. ಇದರ ಬಗ್ಗೆನೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ. ಹೌದು, ವಿವೋ ಕಂಪನಿಯ ಸ್ಮಾರ್ಟ್ಫೋನ್ ನಿಮಗೆ ಕೇವಲ 101 ರೂಪಾಯಿಗಳಿಗೆ ಸಿಗ್ತಾ ಇದೆ. 101 ರೂಪಾಯಿಗಳ ಡೌನ್ ಪೇಮೆಂಟ್ ಮಾಡಿದರೆ ಸಾಕು, ನಿಮಗೆ ವಿವೋ ಕಂಪನಿಯ ಬ್ರ್ಯಾಂಡ್ ಸ್ಮಾರ್ಟ್ಫೋನ್ಗಳು ಸಿಗಲಿವೆ. ಸ್ವತಃ ಇದನ್ನ ವಿವೋ ಕಂಪನಿ ತನ್ನ ಅಫಿಷಿಯಲ್ ಟ್ವಿಟರ್ ಅಕೌಂಟ್ನಲ್ಲಿ ತಿಳಿಸಿದೆ. 101 ರೂಪಾಯಿಗಳ ಡೌನ್ ಪೇಮೆಂಟ್ ಮಾಡಿದ ನಂತರ ಉಳಿದ ಹಣವನ್ನು ಕಂತುಗಳಲ್ಲಿ ಕಟ್ಟಲು 6 ತಿಂಗಳುಗಳ ಕಾಲಾವಕಾಶವನ್ನು ಸಹ ನೀಡುತ್ತಿದೆ. 6 ತಿಂಗಳ ಸಮಯದಲ್ಲಿ ಸ್ಮಾರ್ಟ್ಫೋನ್ನ ಉಳಿದ ಹಣವನ್ನು ನೀವು ಕಂತುಗಳಲ್ಲಿ ತೀರಿಸಿದರೆ ಆಯಿತು. ಇನ್ನು ಭಾರತದ ಎಲ್ಲ ಟೆಲಿಕಾಂ ಕಂಪನಿಗಳಿಗೆ ಸಡ್ಡು ಹೊಡೆದು 4G ಕ್ರಾಂತಿಯನ್ನೇ ಉಂಟು ಮಾಡಿದ್ದ ಮುಕೇಶ್ ಅಂಬಾನಿಯವರ ಜಿಯೋ ಕಡೆಯಿಂದ ಗ್ರಾಹಕರಿಗೆ ಹೊಸ ವರ್ಷಕ್ಕೆ ಆಫರ್ಗಳ ಸುರಿಮಳೆಯನ್ನೇ ಗೈದಿದ್ದಾರೆ ಹಾಗೂ ಹಲವು ರೀತಿಯ ಫೀಚರ್ಗಳನ್ನು ಅಂದರೆ ಅನುಕೂಲಗಳನ್ನು ತಂದಿದ್ದಾರೆ. ಇದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಹೌದು, ಹೊಸ ವರ್ಷದ ಆಫರ್ ಆಗಿ ಜಿಯೋ ಕಡೆಯಿಂದ ಇದೇ ಡಿಸೆಂಬರ್ 31 ಒಳಗಾಗಿ 4G ಫೋನ್ನಲ್ಲಿ ನೀವು ರೀಚಾರ್ಜ್ ಅನ್ನು ಮಾಡಿದರೆ 50 ರೂಪಾಯಿಗಳ ಕ್ಯಾಶ್ ಬ್ಯಾಕ್ ಇರುವ ವೋಚರ್ಗಳು ದೊರೆಯುತ್ತದೆ. ಇದನ್ನು ಬಳಸಲು ನಿಮಗೆ 2022 ಮೇ 31 ಕೂಡ ಕಾಲಾವಕಾಶ ಇರುತ್ತದೆ. ಇನ್ನು ಇದೇ ಹೊಸ ವರ್ಷಕ್ಕೆ ಉತ್ತಮ ಕೊಡುಗೆಯಾಗಿ ಜಿಯೋ ಫೆಸ್ಟಿವಲ್ ಗಿಫ್ಟ್ ಕಾರ್ಡ್ಗಳನ್ನು ಪರಿಚಯಿಸಿದ್ದು 1095 ರೂಪಾಯಿಗಳ ಗಿಫ್ಟ್ ಕಾರ್ಡ್ ಕೊಂಡರೆ ಅದರಿಂದ ಸಂಪೂರ್ಣವಾಗಿ 6 ತಿಂಗಳುಗಳ ಕಾಲ ಉಚಿತವಾಗಿ ಜಿಯೋ ಇಂಟರ್ನೆಟ್, ಕಾಲಿಂಗ್ ಹಾಗೂ SMS ಸೇವೆಗಳನ್ನು ಪಡೆಯಬಹುದು. ಇದಿಷ್ಟು ವಿವೋ ಹಾಗೂ ಜಿಯೋದ ಕಡೆಯಿಂದ ಆಫರ್ಗಳ ಮಾಹಿತಿ. ನೀವು ಈಗ ಯಾವ ಬ್ರ್ಯಾಂಡ್ನ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಹಾಗೂ ನೀವು ಇಂಟರ್ನೆಟ್ಗೆ ಯಾವ ಸಿಮ್ನ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ವಿಡಿಯೋ ಕೆಳಗಿರುವ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ತಪ್ಪದೆ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ತಾರೆ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.